ನಮಸ್ತೆ, ನಾನು ತುಳಸಿ ಅಂತ. ಇದು ನಮ್ಮ ಅಣ್ಣನ ಹೆಂಡತಿ. ಹುಷಾರ್ ತಪ್ಪಿತು ಅವಾಗ, ತಕ್ಷಣ ನಮಗೆ ಹೊಳ್ದಿದ್ದು ಅಪ್ಪಿಲಕ್ಕೆ. ಬೆಳಗ್ಗೆ ಜಾವ 5:30 ಬಂದಿದ್ದು. ಅವಾಗ ಎಷ್ಟು ಒದ್ದಾಡ್ತಾ ಇದ್ರು ಅಷ್ಟಿದ್ದಿತ್ತು. ಆದರೆ 6:30 ಹೊತ್ತಿಗೆ ಅವ್ರಿಗೆ ತಕ್ಷಣದ ಟ್ರೀಟ್ಮೆಂಟ್ ಕೊಟ್ಟು, ಡಾಕ್ಟರ್ ಕೆ ಎನ್ ಭಾಸ್ಕರ್ ಅಂತ ಅವ್ರು ನೋಡೋದು, ಅವರು ಅಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಅವಾಗ ತಕ್ಷಣ ಅವರು ಎಲ್ಲ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ, ನಾವು ಬಂದಿದ್ದಾಗ ಇದ್ದಿದ್ದ ಒಂದು ಗಾಬರಿ ಇದು ಎಲ್ಲ ಹೋಗುವಾಗ ಅಷ್ಟು ತಕ್ಷಣ ಕೇರ್ ತಗೊಂಡು ನಮಗೆ ಟ್ರೀಟ್ಮೆಂಟ್ ಕೊಟ್ಟರು. ಅದು ಡಾಕ್ಟರ್ಸ್ ನಮಗೆ ಒಳ್ಳೊಳ್ಳೆ ಡಾಕ್ಟರ್ಸು. ನಾನು ಹೇಳಿದೆ, ಡಾಕ್ಟರ್ ಅಮೀರ್ ಮೊಯಿನ್ ನನ್ನ ಸಿಸ್ಟರ್ಗೆ ತುಂಬಾ ಶಾಕ್ ಆಗಿ ಕರ್ಕೊಂಡು ಬಂದು ಸೇರಿಸಿ, ಸಂಜೆ ಹೊತ್ತಿಗೆ ಅವಳಿಗೆ ಎಷ್ಟೋ ಚೆನ್ನಾಗಿ ಅವಳಿಗೆ ಇದೇ ಇರಲಿಲ್ಲ ಕಾನ್ಶಿಯಸ್ನೆಸ್ ಅನ್ನೋ ಹಾಗೆ. ಆದರೆ ಸ್ವಲ್ಪ ಒಂದು 2-3 hours ಅವಳಿಗೆ ಅವಳಿಗೆ ಸರಿಯಾಗಿ ಎಚ್ಚರ ಆಗೋ ಹಾಗೆ ಮಾಡಿ ಮಾಡೋದು. ಯಾರೇ ಏನೇ ಕಷ್ಟ ಬಂದರು ಅಪೆಲ್ಲನ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದರ ತಕ್ಷಣ ನಿಮಗೆ ಅದರದ್ದು ಟ್ರೀಟ್ಮೆಂಟು ಎಲ್ಲ ಇದು ಸಿಗುತ್ತೆ. ಅದರಿಂದ ನನಗೆ ತುಂಬ ಇಷ್ಟ ಆಗಿದೆ. ವಾರ್ಡ್ ಬಾಯಿಂದ ಹಿಡಿದು ಲಿಫ್ಟ್ನವರು, ಆಮೇಲೆ ಸೆಕ್ಯೂರಿಟಿ, ಆಮೇಲೆ ಮ್ಯಾನೇಜ್ಮೆಂಟು, ಪ್ರತಿಯೊಂದು ಡಾಕ್ಟರ್ಸು, ನರ್ಸು ಕೆಲಸ ಮಾಡೋದು, ಒಂದೊಂದು ಸ್ಟೆಪ್ಪಲ್ಲೂ ತುಂಬ ಚೆನ್ನಾಗಿ ನಮ್ಮನ್ನ ಅವಾಗ ನೋಡಿಕೊಂಡ್ರು. ಎಮರ್ಜೆನ್ಸಿಗೆ ಬಂದಾಗಂತೂ ತುಂಬ ಒಳ್ಳೆ ಕೇರ್ ತಗೊಂಡು ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟು ಇವಾಗ ಅವರು ತುಂಬ ಚೆನ್ನಾಗಿ ನಮ್ಮ ಅತ್ತಿಗೆ ಹುಷಾರಾಗಿದ್ದಾರೆ. ಅದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಅದಕ್ಕೆ ನಮಗೆ ಅಪೆಲ್ಲೋ ಅಂದರೆ ಎಲ್ಲ ಥರ ಕೇರ್, ಎಲ್ಲ ಬಾಟಮ್ ಟು ಟಾಪ್ ಅನ್ನೋ ಹಾಗೆ ಒಂದೊಂದು ಸ್ಟೆಪ್ಪಲ್ಲೂ ಮ್ಯಾನೇಜ್ಮೆಂಟು, ಡಾಕ್ಟರ್ಸು, ನರ್ಸಸ್ಸು, ಆಯಾ ಕೂಡ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಸೆಕ್ಯೂರಿಟಿ ಅಂತೂ ನನಗೆ ಸ್ವಲ್ಪ ಕಾಲು ನೋವಿತ್ತು, ಒಳಗೆ ಬರುವಾಗ ಹೆಲ್ಪ್ ಮಾಡಿ ನನ್ನ ಇದು ವಾರ್ಡ್ವರೆಗೂ ಬಿಟ್ಟು ಎಲ್ಲ ಮಾಡಿ ಕಳಿಸಿದ್ದಾರೆ. ನಾವು ಯಾವಾಗಲೂ ಅಪೆಲ್ಲೋ ಹಾಸ್ಪಿಟ್ಲಿಗೆ ಆಭಾರಿಯಾಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.